ದೇಶದ ದ್ವಿತೀಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ಪದ್ಮವಿಭೂಷಣ ಪ್ರಶಸ್ತಿಗೆ ಪಾತ್ರರಾಗಿರುವ ಡಾಕ್ಟರ್ ಬಿಎಂ ಹೆಗ್ಡೆ ಅವರಿಗೆ ವರ್ಲ್ಡ್ ಬರ್ನ್ಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಮಂಗಳೂರಿನಲ್ಲಿ ಇಂದು ಅಭಿನಂದನಾ ಸಮಾರಂಭ ನಡೆಯಿತು. ಪ್ರೊಫೆಸರ್ ಬಿಎಂ ಹೆಗ್ಡೆ ಅವರನ್ನು ಶಾಲು ಹೊದಿಸಿ ಪೇಟ ತೊಡಿಸಿ ಹಾರಾರ್ಪಣೆ ಮಾಡಿ ಫಲಪುಷ್ಪ ಸ್ಮರಣಕ್ಕೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಮಾತನಾಡಿ, ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ. ಬಂಡರ ಈ ಟ್ರಸ್ಟ್ ಮುಂದಕ್ಕೆ ಒಳ್ಳೆಯದಾಗಲಿ. ನೀವೆಲ್ಲರೂ ಪ್ರೀತಿಯಿಂದ ಕರೆದು ಸನ್ಮಾನವನ್ನ ಮಾಡಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ಕರಗಿ ನಾನು ಈ ಸನ್ಮಾನವನ್ನ ಒಪ್ಪಿಕೊಂಡೆ ಎಂದರು. ನಾನೇನು ದೊಡ್ಡ ಸಾಧನೆ ಮಾಡಿಲ್ಲ, ನಾನು ವೈದ್ಯನಾಗಿ ಸೇವೆಯನ್ನ ಮಾಡಿದ್ದೇನೆಂದು ವಿನೀತರಾಗಿ ನುಡಿದರು. ಮುಖ್ಯ ಅತಿಥಿ ಅನಿವಾಸಿ ಉದ್ಯಮಿ ಬಿಆರ್ ಶೆಟ್ಟಿ ಮಾತನಾಡಿ, ಹೆಗ್ಡೆ ಅವರಿಗೆ ಪದ್ಮವಿಭೂಷಣ ಗೌರವ ಸಿಕ್ಕಿದ್ದು ತುಳುವರಿಗೆ ಮಾತ್ರವಲ್ಲ ಕರ್ನಾಟಕ ದೇಶ ವಿದೇಶದ ಅಭಿಮಾನಿಗಳಿಗೆ ಖುಷಿ ತಂದಿದೆ ಎಂದರು. ಅನಿವಾಸಿ ಉದ್ಯಮಿ ಕಲಾಪೋಷಕರಾದ ಸರ್ವೋತ್ತಮ್ ಶೆಟ್ಟಿ ಮಾತನಾಡಿ, ಡಾಕ್ಟರ್ ಬಿಎಂ ಹೆಗ್ಡೆ ಅವರನ್ನ ಸನ್ಮಾನ ಮಾಡುವುದು ಅವರಿಗಿಂತ ಹೆಚ್ಚಾಗಿ ನಮಗೆ ಸಂತೋಷದ ಸಂಗತಿ. 1998ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರೊಂದಿಗೆ ನಾನು ಪಡೆದುಕೊಂಡಿರುವುದು ಬಹಳ ಹೆಮ್ಮೆಯ ವಿಷಯ ಎಂದರು. ಅಧ್ಯಕ್ಷತೆಯನ್ನ ಎಜೆ ಸಮೂಹ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಜೆ ಶೆಟ್ಟಿ ವಹಿಸಿದರು. ಸಿಎ ಸುಧೀರ್ ಕುಮಾರ್ ಶೆಟ್ಟಿ ಅವರು ಬಿಎಂ ಹೆಗ್ಡೆ ಅವರ ಅಭಿನಂದನಾ ಪತ್ರ ವಾಚಿಸಿದರು. ಡಾಕ್ಟರ್ ಬಿ ಸಂಜೀವ ರೈ, ರಘುಚಂದ್ರ ಶೆಟ್ಟಿ ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಂಡರು. ನಾನೇನೋ ಕಿಂಚಿತ್ ನನ್ನ ಕೆಲಸ ಮಾಡಿದ್ದೇನೆ, ಅದು ಮಾತ್ರ ಖಂಡಿತ. ನನ್ನ ಕೆಲಸ ನಾನು ಮಾಡಿದ್ದೇನೆ. ನಾನೇನು ಮಾಡಬೇಕು ಅಂತ ಕೆಲಸ ಹೇಳ್ತಿತ್ತು ಗೊತ್ತಿತ್ತು. ನನಗೆ ಏನು ಕೆಲಸ ಕೊಟ್ಟಿದ್ರು ಅದನ್ನು ನಾನು ದೇವರ ಸರಿಯಾಗಿ ಆತ್ಮ ಸರಿಯಾಗಿ ಕರೆಕ್ಟಾಗಿ ಮಾಡಿದ್ದೇನೆ. ಎಲ್ಲ ಕ್ಷೇತ್ರದಲ್ಲಿಯೂ ನನ್ನ ಕ್ಷೇತ್ರದಲ್ಲಿ ನಾನು ವೈದ್ಯರಾಗಿ ವೈದ್ಯ ವಿದ್ಯಾರ್ಥಿಯಾಗಿ ಮಾಸ್ಟ್ರಾಗಿ ಮಾಡಬೇಕಾದೇನಿತ್ತು ಅದನ್ನು ನಾನು ಖಂಡಿತ ಮಾಡಿದ್ದೇನೆ. ನನ್ನ ವಿದ್ಯಾರ್ಥಿಗಳು ಇಲ್ಲಿ ಯಾರಾದರೂ ಇರ್ಬೋದು, ಎಷ್ಟೋ ಹತ್ತು ಹದಿನೈದು ಸಾವಿರ ವಿದ್ಯಾರ್ಥಿಗಳು ನನ್ನ ಡಾಕ್ಟರ್ ಆಗಿದ್ದಾರೆ, ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲಿದ್ದಾರೆ. ನನ್ನ ಸಂದೇಶ ಏನು ಅಂದರೆ, ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಕೆಲಸ ಮಾಡಿದರೆ, ಬೇರೆಯವರ ಕೆಲಸಕ್ಕೆ ಅಡ್ಡಿ ಮಾಡದಿದ್ದರೆ, ಬೇರೆಯವರ ಸುದ್ದಿಗೆ ಹೋಗದಿದ್ದರೆ, ಬೇರೆಯವರ ಕೆಲಸದಲ್ಲಿ ನಾವು ಕೈಯಾಡಿಸಿದ್ರೆ ನಾವು ಸಕ್ಸಸ್ ಆಗ್ತೇವೆ. ಮಾತ್ರ ಅಲ್ಲ, ಈ ಸಮಾಜ ಒಳ್ಳೆಯದಾಗಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಹಾಗಾಗಿ ನಿಮಗೆಲ್ಲರಿಗೆ ನಾನು ಇನ್ನೊಮ್ಮೆ ಮಗದೊಮ್ಮೆ ಕೈ ಮುಗಿದು ತ್ಯಾಗ. ಜಿಲ್ಲೆಯಲ್ಲಿ ಎರಡೇ ಮಂದಿ ಡಾಕ್ಟರ್ ಆದ್ದು, ಒಂದು ಇವರು ಮತ್ತೊಂದು ದಿನಕರ್ ರಾಯ್. ಇಬ್ಬರು ಭಾಳ ಒಳ್ಳೆ ಫೇಮಸ್ ಆಗಿ ಅಮೆರಿಕದಲ್ಲಿದ್ದಾರೆ. ಇವರು ಇಲ್ಲಿ ಇದ್ದುಕೊಂಡು ಎಲ್ಲ ಸಾಂಸ್ಕೃತಿಕ ಮಾತನ್ನು ಮಾತಾಡಿ, ಆಯುರ್ವೇದವೇ ದೊಡ್ಡದು, ವೇದ ಉಪನಿಷತ್ ಅದರೆಲ್ಲ ಆಗಿ ಇಂಗ್ಲೀಷ್ ಡಾಕ್ಟರ್ ಆದರೂ ಆಯುರ್ವೇದವನ್ನು ಪ್ರಮೋಟ್ ಮಾಡಿಕೊಂಡು ನನಗೆ ಇನ್ನೂ ನೆನಪುಂಟು. ಒಂದ್ಸಾರಿ ತೆಂಗಿನಕಾಯಿ ಎಣ್ಣೆ ಇಲ್ಲಿ ಭಾಳ ತೆಂಗಿನಕಾಯಿಗೆ ಬೆಲೆ ಇರಲಿಲ್ಲ. ಅವ್ರದ್ದು ಒಂದು ಸ್ಟೇಟ್ಮೆಂಟ್, ತೆಂಗಿನಕಾಯಿ ಒಳ್ಳೆಯದು ಭಾಳ ಒಳ್ಳೆಯದು ಹೃದಯಕ್ಕೆ ಅಂತ. ಅಷ್ಟು ಅದಕ್ಕೆ ತೆಂಗಿನ ಹಾಳು ಅದು ಕೊಲೆಸ್ಟ್ರಾಲ್ಗೆ ಹಾಳಂತಿತ್ತು. ಇವರ ಒಂದು ಸ್ಟೇಟ್ಮೆಂಟ್ನಲ್ಲಿ ತೆಂಗಿನಕಾಯಿಗೆ ಕೂಡಲೇ ಬೆಲೆ ಬಂತು. ಅಂಥ ಒಂದು ವ್ಯಕ್ತಿ ಅಷ್ಟು ಚಂದವಾಗಿ ಎಗ್ರಿಕಲ್ಚರ್ ಫಾರ್ಮ್ನಲ್ಲಿ ಮಾಡಿದ್ರು. ಐ ನೋ ವೆರಿ ವೆಲ್ ಆ್ಯಂಡ್ ಕ್ಲೋಸ್ಲಿ ಅಸೋಸಿಯೇಟ್ ವಿತ್ ಡಾಕ್ಟರ್ ಬಿ ಎಮ್ ಹೆಗ್ಡೆ ಸಿನ್ಸ್ ಲಾಸ್ಟ್ 45 years. ಐ ಯೂಸ್ ಟು ಮೀಟ್ ಹಿಮ್ ಸಿನ್ಸ್ ಮೆನಿ ಯಂಗ್ ಮೈ ಯಂಗ್ ಏಜ್. ಈಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಕೈಂಡ್. ಐ ಪ್ರೇ ದ್ಯಾಟ್ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ಬ್ಲೆಸ್ ದಮ್ ಆಲ್ವೇಸ್ ಫಾರ್ ಈಸ್ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಐ ಸ್ಪೀಕ್ ಟು ಡಾಕ್ಟರ್ ಬಿ ಎಮ್ ಹೆಗ್ಡೆ ಬ್ಲೆಸ್ಸಿಂಗ್ ಟು ಗೈಡೆನ್ಸ್ ಟು ಆಲ್ ಆಫ್ ಅಸ್ ಇನ್ ದ ಫ್ಯೂಚರ್ ಆಲ್ಸೋ. ಕರ್ನಾಟಕದ ಜನಕ್ಕೆ ಅರೇನು ಲೈಕ್ ಮಲ್ಪನತ್ತು, ಇಡೀ ಮಲಯಾಳಿ ಸಮಾಜ ಅಬುದಾಬಿಡ ಅರೇನು ಲೈಕ್ ಮಲ್ತೊಂದಿರು. ಯಾನ್ ಹೆಚ್ಚಿಗೆ ಪಾತ್ರ ರುಜಿ ಎಂಗೊಂಜಿ ಭಾರಿ ಒಂಜಿ ಹೆಮ್ಮೆದ ಸಂಗತಿ. ದೇಗನ್ನಾಗ ನಮ್ಮ ವ್ಯಕ್ತಿಗೆ ಒಂಜಿ
ರಡ್ಡನೆ ನಾಗರಿಕ ಪ್ರಶಸ್ತಿ ನಮ್ಮ ದೇಶದ ರಡ್ಡನೆ ನಾಗರಿಕ ಪ್ರಶಸ್ತಿ ತಿಕ್ಕದನ್ನು ಪಂಪಿನ ನಂಗೆ ಒಂದು ಬಾರಿ ಮಲ್ಲ ಹೆಮ್ಮೆದ ಸಂಗತಿ ಕೊಳಂಜಿ ಹೆಮ್ಮೆದ ಸಂಗತಿ ದಲಮಣ್ಣಗ ಸಾವಿರದ ವರ್ಮನೋತ್ತ ಸ್ವಂತತೆ ಅಡಮನೆ ಇಸಿಬಿಡು ರಾಜ್ಯೋತ್ಸವ ಪ್ರಶಸ್ತಿ ಎಂಕ ಒಂದು ಬಾರಿ ಖುಷಿದ ಸಂಗತಿ ಅರ್ನೊಟ್ಟು ಯಾನಿಗೆ ತೊಂದೆ ಪಂಟ್ರೆ ಎಂಕ ಬಾರಿ ಸಂತೋಷ ಬಂದುಂಡು ಅರ್ನ ಬಗ್ಗೆ ಪಾತ್ರದ ಮುಗಿಪುನಾತ್ತು ದೇಗನ ಒಂಜಿ ರಾತ್ರಿ ಒಂಜಿ ಪಗೆಲು ಪಾತ್ರಂಡಲ ಅರ್ನ ಅರ್ನ ವಿಷಯದ ಪಾತ್ರ ಉಂಡು ಅರೆಗೆ ಆಯನಾತ ಬೇಗ ನಮ್ಮ ದೇಶದ ಅತಿ ಉನ್ನತವಾದ ಪ್ರಶಸ್ತಿ ಭಾರತ ರತ್ನ ತಿಕ್ಕೋಡು ಪಂಡಿನ ವಸೂದು ಪಂಡಿದು।